ಅಂಕಲ್ ಯಾರ್ ಡಾಕ್ಟರ್ ಪ್ರಭಾಕರ್ ಕೋರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಗೆ 17 ಕೋಟಿ 10 ಲಕ್ಷ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ನಿರ್ದೇಶಕಿ ಪ್ರೀತಿ ದೊಡವಾಡ ಅಂಕಲಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಸಂಸ್ಥೆಯ ಪ್ರಗತಿ ಕುರಿತು ಮಾತನಾಡಿದ ಪ್ರೀತಿ ದೊಡವಾಡ ಅವರು ಈ ಸಂಸ್ಥೆಯು 49 ಶಾಖೆಗಳನ್ನು ಹೊಂದಿದ್ದು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಯು 71,573 ಸದಸ್ಯರನ್ನು ಹೊಂದಿದ್ದು 2,83,00,000 ರೂಪಾಯಿ ನಿಧಿಗಳು 65,11,00,000 ರೂಪಾಯಿಗಳು ಸಂಸ್ಥೆಯು 1,262,95,00,000 ಠೇವಣಿಗಳನ್ನು ಹೊಂದಿದೆ ಮತ್ತು ಸಂಸ್ಥೆಯು 871 ಕೋಟಿ ರೂಪಾಯಿಗಳ ಸಾಲವನ್ನು ವಿತರಿಸಿದೆ. 36,00,000 ರೂಪಾಯಿಗಳ ಹೂಡಿಕೆಗಳು 443,16,00,000 ರೂಪಾಯಿಗಳು ದುಡಿಯುವ ಬಂಡವಾಳ 1,330 ಕೋಟಿ ರೂಪಾಯಿ ಈ ವರ್ಷ ಲಾಭದಲ್ಲಿ 22% ಏರಿಕೆಯಾಗಿದೆ. ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ರಾಜ್ಯಸಭಾ ಮಾಜಿ ಸದಸ್ಯ ಡಾಕ್ಟರ್ ಪ್ರಭಾಕರ ಕೋರೆ ಅವರ ಮಾರ್ಗದರ್ಶನದಲ್ಲಿ ಈ ವರ್ಷ ಸಂಸ್ಥೆಗೆ ನಿವ್ವಳ 17,10,00,000 ರೂಪಾಯಿ ಪ್ರಯೋಜನ ಪಡೆದಿರುವುದು ಶ್ಲಾಘನೀಯ ಕೆಲಸ. ಸಂಸ್ಥೆಯ ಒಟ್ಟು 49 ಶಾಖೆಗಳಿದ್ದು ಶಿವಮೊಗ್ಗ, ಬೆಳಗಾವಿ, ಶ್ರೀನಗರ, NH4, ಹುಬ್ಬಳ್ಳಿ, ವಿಜಯಪುರ, ಮಂಗಳೂರು ಶಾಖೆಗಳ ಕಾರ್ಯಗಳು ಮುಕ್ತಾಯದ ಹಂತದಲ್ಲಿದ್ದು ಶೀಘ್ರದಲ್ಲೇ ಆ ಶಾಖೆಗಳನ್ನು ಪ್ರಾರಂಭಿಸಲಾಗುವುದು. ಸುಮಾರು 6 ಕೋಟಿ ವೆಚ್ಚದಲ್ಲಿ ಕೇಂದ್ರ ಕಚೇರಿ ಕಟ್ಟಡ ನಿರ್ಮಿಸಲಾಗಿದ್ದು ಇನ್ನು ಕೆಲವು ಶಾಖೆಗಳು ಸ್ವಂತ ನಿವೇಶನದಲ್ಲಿ ಆರಂಭವಾಗಲಿದೆ. ಜೂನ್ 5, 2023 ಮಾಜಿ ಸೈನಿಕರು ಮತ್ತು ಅಂಗವಿಕಲ ಸದಸ್ಯರ ವಿಧವೆಯರಿಗೆ ಠೇವಣಿಗಳ ಮೇಲಿನ ಬಡ್ಡಿಯನ್ನು 0.5% ಹೆಚ್ಚಿಸಲಾಗುವುದು. ಇದೇ ಸಂಸ್ಥೆಯ ನಿವೃತ್ತ ನೌಕರರಿಗೆ ವರ್ಗವಾರು ವಿಮಾ ಯೋಜನೆಯ ಲಾಭವನ್ನು ಒದಗಿಸಲಾಗುತ್ತಿದೆ. ಪ್ರೀತಿ ದೊಡವಾಡ್ ಹೇಳಿದರು, ಸಹಕಾರಿ ಸಂಘದ ಆರ್ಥಿಕ ಪ್ರಗತಿಗೆ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಮಾರ್ಗದರ್ಶನ ಅಮೂಲ್ಯವಾದದು. ಅವರ ಮಾರ್ಗದರ್ಶನದಲ್ಲಿ ವಿವಿಧೆಡೆ ಹಲವು ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು. Reserve and other funds, ₹60 crore. Deposits once of the year, ₹60 crore. Loans and advances, ₹89 crore. Investments, ₹443 crore. Total working capital, ₹1,330 crore. Annual turnover, ₹18,002 crore. ನೆಟ್ ಪ್ರಾಫಿಟ್ 17 ಕೋಟಿ ಈ ಸರ್ತಿ ನಾವು ಅನೌನ್ಸ್ ಮಾಡಿ. ಅದಲ್ಲದೆ ಬ್ಯಾಂಕ್ ಬಗ್ಗೆ ಎಲ್ಲ ಹೇಳಿಸ್ತಾನೆ ಕೊಡ್ತೀವಿ. 49 ಬ್ರಾಂಚಸ್ ಇದಾವೆ ಟೋಟಲ್, 255 ಸ್ಟಾಫ್, ಅದರಲ್ಲಿ ಪಿಗ್ಮಿ ಏಜೆಂಟ್ಸ್ ಎಲ್ಲ ಆ್ಯಡ್ ಮಾಡಿದರೆ 325 ಜನ ಸ್ಟಾಫ್ ಟೋಟಲ್ ಆಗ್ತಾರೆ. ಅದರ ಈ ಬಿಲ್ಡಿಂಗ್ ನಾವು ಹೊಸ ಮಾಸ್ಟರ್ ಕಂಪ್ಲೀಟ್ ಮಾಡಿದ್ದೀವಿ, ಅದಕ್ಕೆ ಟೋಟಲ್ 1,00,000 ಕೋಟಿ ಖರ್ಚಾಗಿದೆ. ನಮ್ಮ ಸ್ವತಃ ಬ್ಯಾಂಕ್ ಬ್ರಾಂಚಸ್ ಇರೋದು ಅಂಕಿ, ಚಂದೂರ್, ಇಕ್ಕೇವಾಡಿ, ಕೇರೂರ್, ಬೆಳಗಾವಿ ಕಾಲೇಜ್ ರೋಡ್ ಬ್ರಾಂಚ್ ಮತ್ತು ಈ ಬಸವಾಗ್ ಪಡ್ಕೊಂಡಿದ್ದು ನಿಪ್ಪಾಣಿ ಬ್ಯಾಂಕ್ ಬ್ರಾಂಚ್ ಅಶೋಕ್ ನಗರಲ್ಲಿ 4.5 crore ಕೊಟ್ಟು ತಗೊಂಡಿದ್ದೀವಿ. ಈ ವರ್ಷ ಬ್ಯಾಂಕು 15% ಡಿವಿಡೆಂಡ್ ಎಲ್ಲ ತಮ್ಮ ಮೆಂಬರ್ಸ್ಗೆ ಅನೌನ್ಸ್ ಮಾಡಿದ್ದಾರೆ. ಬ್ಯಾಂಕಿಗೆ ಈ ತಿಂಗಳು ನಮಗೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆ್ಯಕ್ಟಿಂದ ಪರ್ಮಿಷನ್ ಸಿಕ್ಕಿದೆ. ಇನ್ನೊಂದು ಈ ಸರ್ತಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಮನೆ ಮನೆಗೆ ಹೋಗಿ ಸೀನಿಯರ್ ಸಿಟಿಸನ್ಸ್ ಮತ್ತು ಹ್ಯಾಂಡಿಕ್ಯಾಪ್ ಯಾರು ಇರ್ತಾರೆ ಅವ್ರಿಗೆ ಆ ಜನಕ್ಕೆ ಎಲ್ಲ ಸರ್ವಿಸ್ ಕೊಡೋಕ್ಕೆ ನಾವು ಬ್ಯಾಂಕ್ ನಿರ್ಧರಿಸಿದೆ. ಈ ವರ್ಷದಲ್ಲಿ ಟೋಟಲ್ ಬ್ಯಾಂಕಿಂದ 30 ಜನಕ್ಕೆ 8 ಲಕ್ಷ ಕ್ಲೇಮ್ ಕೊಟ್ಟಿದ್ದೀವಿ, ಅದು ಜನರಲ್ ಇನ್ಶೂರೆನ್ಸ್ ಇದೆ. ಮತ್ತು 9 ಮೆಂಬರ್ಸ್ಗೆ 9.89 lakh ಕ್ಲೇಮ್ ಕೊಟ್ಟಿದ್ದೀವಿ ಹೆಲ್ತ್ ಇನ್ಶೂರೆನ್ಸ್. ಗೌರ್ಮೆಂಟ್ ಯಶಸ್ವಿನಿ ಜನರಲ್ ಇನ್ಶೂರೆನ್ಸ್ ಸ್ಕೀಮ್ನಲ್ಲಿ ನಮ್ಮ ಹತ್ರ 267 ಮೆಂಬರ್ಸ್ ರಿಜಿಸ್ಟರ್ಡ್ ಮಾಡಿದ್ದಾರೆ ಲಾಸ್ಟ್ ಇಯರ್. ಇನ್ನೊಂದು ಸರ್ವಿಸ್ ಈ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ವಿಡೋಸ್, ಎಕ್ಸ್ ಆರ್ಮಿ ಆಫೀಸರ್ ಮೆನ್ ಮತ್ತು ಸಿಸಿಟಿ ಹ್ಯಾಂಡಿಕ್ಯಾಪ್ ಜನರಿಗೆ 0.5% ಇಂಟ್ರೆಸ್ಟ್ ರೇಟ್ ಹೆಚ್ಚು ಕೊಡ್ತಾ ಇದ್ದೀವಿ. ಬಟ್ ಟೋಟಲ್ ನಮ್ಮ ರಿಕವರಿ ಬ್ಯಾಂಕ್ ಈ ವರ್ಷದಲ್ಲಿ ಬಂದರೆ 90% ರಿಕವರಿ ರೇಟ್ ಆಗಿದೆ. ಸೊ ತುಂಬ ಚೆನ್ನಾಗಿ ಮಾಡಿದೆ ಈ ಬ್ಯಾಂಕ್ ಈ ವರ್ಷ. ಬ್ಯಾಂಕಿಂದ ಪೈಪ್ಲೈನ್ ಸ್ಕೀಮ್, ಲೋನ್ ಫಾರ್ ಲಿಫ್ಟ್ ಇರಿಗೇಷನ್ ಇದು ಒಂದು ವ್ಯವಸ್ಥೆ ನಾವು ಕೊಡ್ತಾ ಇದ್ದೀವಿ. ಗೋಲ್ಡ್ ಲೋನ್ ತೊಗೊಳ್ಳಿ ಅಂತ ಎನ್ಕರೇಜ್ ಮಾಡ್ತಾ ಇದ್ದೀವಿ. ಸೋಷಲಿ ನಾವೆಲ್ಲ ಜನಕ್ಕೆ ಒಂದು
ಏನಾದ್ರು ಮಾಡಬೇಕಂದ್ರೆ ಅದರ ಕೆಳಗೆ ನಾವು ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಎಲ್ಲ ಕಡೆ ಪ್ರೀ ಪ್ಲಾಂಟೇಷನ್ ಡ್ರೈವ್ ಮಾಡಿದ್ದೀವಿ ಬೇರೆ ಬೇರೆ ಊರಲ್ಲಿ. ಮತ್ತು ಅನಾಥಾಶ್ರಮದಲ್ಲಿ ಪುಸ್ತಕ ಮತ್ತು ಅಭ್ಯಾಸಕ್ಕೆಲ್ಲ ವಸ್ತುಗಳು ಕೊಡೋದು ಅದೆಲ್ಲ ಮಾಡಿದ್ದೀವಿ. ಅಧ್ಯಕ್ಷ ಮಹಾಂತೇಶ ಪಾಟೀಲ್, ಉಪಾಧ್ಯಕ್ಷ ಸಿದ್ದಗೌಡ ಮಗದೂಮ್, ನಿರ್ದೇಶಕ ಮಲ್ಲಿಕಾರ್ಜುನ್ ಕೋರೆ, ಪಿಂಟು ಹಿರೇಕುರಬರ, ಅಣ್ಣ ಸಾಹೇಬ ಸಂಕೇಶ್ವರಿ, ಬಸನಗೌಡ ಆಸಂಗಿ, ಸುಕುಮಾರ ಚೌಗುಲೆ, ಪಿಂಟು ಹಿರೇಕುರುಬರ, ಅಮಿತ್ ಜಾಧವ್, ಪ್ರಫುಲ್ ಶೆಟ್ಟಿ, ಬಾಳಪ್ಪ ಉಮ್ರಾಣಿ, ಅಶೋಕ್ ಪಾಟೀಲ್, ಶೋಭಾ ಪಾಟೀಲ್, ಪರ್ಜಾ ಪಾಟೀಲ್, ಛಾಗ ಪಾಟೀಲ್, ಜಾಕಾ ಪಾಟೀಲ್, ದಾಯ್ ನಾಯ್ಕ್, ಜಯಶ್ರೀ ಮೇದಾರ್, ಶ್ರೀಕಾಂತ್ ಉಮ್ರಾಣಿ ಉಪಸ್ಥಿತರಿದ್ದರು. ಮುಖ್ಯ ವ್ಯವಸ್ಥಾಪಕ ಡಿ ಎಸ್ ಕರೋಶಿ ವಂದಿಸಿದರು.